ಸಂಕಟ ಬಂದಾಗ ವೆಂಕಟರಮಣ ಅಂತ. ನಮಗೆ ದೇವರು ಯಾವಾಗ ಜ್ಞಾಪಕ ಬರ್ತಾನೆ ಅಂದರೆ ತುಂಬ ಕಷ್ಟ ಬಂದಾಗ ಜ್ಞಾಪಕ ಬರ್ತಾನೆ. ಸುಖ ಇದ್ದಾಗ ಭಾಳ ಬೇಗ ಮರಿತೀವಿ ನಾವು. ಯಾರು ಬಂದು ಕೇಳ್ತಾರೆ, ಏನು ಸ್ವಾಮಿ ಇಷ್ಟು ದೊಡ್ಡ ಮನೆ ಕಟ್ಬಿಟ್ರಿ ಇದಕ್ಕಿದ್ದಾಗೆ ಅಂದರೆ, ಯಾರು ಕೂಡ ಏನೋ ಭಗವಂತ ಕೊಟ್ಟ ನಾನು ಕಟ್ತೆ ಅನ್ನೋದಿಲ್ಲ ನಾವು. ಅಯ್ಯೋ ಕಟ್ತೇವಪ್ಪ, 1.5 ಕೋಟಿ ಆಯಿತು, ಏನು ಮಾಡ್ತೀವಿ, ನಮ್ಮ 3 ಜನಕ್ಕೆಲ್ಲ ಹೊಟ್ಟೆ ಉರಿ ಬಂದ್ಬಿಟ್ಟದೆ, ಹಿಂಗೆ ಕಟ್ಬಿಟ್ನಲ್ಲ ಅಂತ ಅಂತೀವಿ. ಭಗವಂತ ಕೊಟ್ಟ ಅನ್ನೋದಿಲ್ಲ. ಕಾರ್ ತಂದು ಮನೆ ಮುಂದೆ ನಿಲ್ಲಿಸಿದಾಗ ಯಾರಾದರೂ ಕೇಳ್ತಾರೆ, ಏನು ಸ್ವಾಮಿ ಇಷ್ಟೊಂದು ದೊಡ್ಡ ಕಾರ್ ತಂದ್ರಿ ಮನೆ ಹತ್ರ, ಆಗಲೂ ಭಗವಂತ ಕೊಟ್ಟ ಅನ್ನೋದಿಲ್ಲ. ಮಗ ತಂದ್ಬಿಟ್ಟ, ನಮ್ಮ ಅಣ್ಣ ತಂದ್ರ ಮುಖ ನೋಡು ಕಾಯ್ತಿಲ್ಲ ಕಣ್ರಿ, ಏನು ಇಷ್ಟೊಂದು ಅಭಿವೃದ್ಧಿ ಆಗ್ಬಿಟ್ರು ಅಂತ ಎಲ್ಲಕ ನಮ್ಮೇಲೆ ಹೊಟ್ಟೆ ಕಿಚ್ಚು ಅಂತ. ಏನು ಸ್ವಾಮಿ ಈ ವಯಸ್ಸಲ್ಲಿ ಕತ್ತಿಗೆ ಚೈನ್ ಹಾಕ್ಕೊಂಡ್ರಿ, ಯಾವತ್ತೂ ಇಲ್ಲ ನೀವು ಬಂಗಾರ ಹಾಕ್ಕೊಂಡ್ರಿ ಅಂದರೆ, ಆಗಲೂ ಭಗವಂತ ಕೊಟ್ಟ ಅನ್ನೋದಿಲ್ಲ. ಮೊಮ್ಮಗಳು ಮದುವೆಗೆ ಮಗಳು ಮಾಡಿಸ್ಕೊಟ್ಲು ಅಂತೀವಿ, ಆಗಲೂ ಭಗವಂತ ಜ್ಞಾಪಕ ಬರೋದೇ ಇಲ್ಲ. ಏನು ಇಷ್ಟೊಂದು ಆರೋಗ್ಯವಾಗಿ ನಡೆನಡೆಸ್ತಾ ಇದ್ದೀರಿ ಅಂದರು ಅಂತೀವಿ ನಾವು. ಏ ನಿಮಗೆ ಗೊತ್ತಿಲ್ಲ, ನಾನು ಭಾಳ ಶ್ರಮ ವಹಿಸಿ ದುಡಿತಿದ್ದೆ, ನಾನು ಪೈಲ್ವಾನ್ ಇದ್ದಂಗೆ, ನಾನು ಚೆನ್ನಾಗಿದ್ದೀನಿ ಅಂತೀವಿ. ಅದೆಲ್ಲ ಭಗವಂತ ಕೊಟ್ಟ ಶಕ್ತಿ ಅನ್ಕೊಳ್ಳೋಂಗೆ ಇಲ್ಲ. ಏನೋ ಒಂದು 5 ವರ್ಷ ಕಳೆದ ಮೇಲೆ ಗ್ರಹಚಾರ ವ್ಯತ್ಯಾಸ ಆಯಿತು, ಮನೆ ಸೇಲ್ ಅಗ್ರಿಮೆಂಟ್ ಆಯಿತು, ಕಾರ್ ಬ್ಯಾಂಕ್ನವ್ರು ಎಳ್ಕೊಂಡು ಹೋದರು, ಬಂಗಾರ ಎಲ್ಲ ಬ್ಯಾಂಕ್ ಸೇರ್ಕಂತು, ಆರೋಗ್ಯ ಹದಗೆಟ್ಟೋಯ್ತು, ತಲೆ ಮೇಲೆ ಕೈ ಹೊತ್ಕೊಂಡು ಮನೆ ಬಾಗಿಲಲ್ಲಿ ಕೂತಿರುವಾಗ ಯಾರೋ ಬಂದು ಕೇಳಿದ, ಏನಣ್ಣ 5 ವರ್ಷದಿಂದ ಹಂಗಿದ್ದೆ, ಈಗ ಹಿಂಗೆ ಆಗೋದಲ್ಲ ಅಂದರೆ ಆಗಂತ ನೋಡ್ಬೇಕು. ಏನು ಮಾಡಿಯಪ್ಪ, ದೇವರು ಕಣ್ಣಿಲ್ಲ ಅಂತ ನಾಗ. ಮನೆ ಕಟ್ತವ್ರು ಯಾರು ಅಂದರು ನಾನೇ ಅಂದದ್ದು, ಕಾರ್ ತಂದವ್ರು ಯಾರು ನಾನೇ ಅಂದದ್ದು, ಬಂಗಾರ ಮಾಡಿಸ್ಕೊಂಡವ್ರು ಯಾರು ನಾನೇ ಅಂದದ್ದು. ಮಂಟೋದಾಗ ದೇವರು ಕಣ್ಣಿಲ್ಲ ಅನ್ನೋಕ್ಕೆ ಶುರುವಾಗಿ, ಕೊಟ್ಟಾಗ ಭಗವಂತ ಕೊಟ್ಟ ಅಂದಿಲ್ವಲ್ಲ, ಈಗ ಹೋದಾಗ ನನ್ನಿಂದೇ ಹೋಯ್ತು ಅಂತ ಒಪ್ಕೋಬೇಕು ನಾವು. ಇವತ್ತು ತುಂಬ ಸಂತೋಷ ಅನುಭವಿಸ್ತಿದ್ದೀವಿ ಅಂದರೆ ನಾವು ಅಂದ್ಕೊಳ್ಬೇಕು ಪೂರ್ವಜನ್ಮದ ಪುಣ್ಯ ಅಂತ. ಏನೋ ಸ್ವಲ್ಪ ಸಂಕಟ ಅನುಭವಿಸ್ತಿದ್ದೀವಿ ಅಂದರೆ ಅನ್ಕೋಬೇಕು ಪೂರ್ವಾರ್ಜಿತವಾದ ಕರ್ಮಫಲ ಅಂತ. ಅದರಿಂದ ಮಹನೀಯರೊಬ್ಬರು ಹೇಳ್ತಾರೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರು ಅಲ್ಲ. ಶಾಶ್ವತವಾದ ಮಿತ್ರರು ಇಲ್ಲ, ಶಾಶ್ವತವಾದ ಶತ್ರುಗಳು ಇಲ್ಲ. ನಿನ್ನೆ ಶತ್ರು ಆಗಿದ್ದವ್ರು ಇವತ್ತು ಮಿತ್ರರಾಗ್ತಾರೆ, ಇವತ್ತು ಮಿತ್ರರಾಗಿದ್ದವ್ರು ನಾಳೆ ಶತ್ರು ಆಗ್ತಾರೆ. ಯಾವತ್ತೂ ಬರದೇ ಇರೋ ಅಣ್ಣ ತಮ್ಮದಿರೋ ಜ್ಞಾಪಕಕ್ಕೆ ಸೊಸೈಟಿ ಓಟ್ ಬಂದಾಗ ಬರ್ತಾರೆ, ಗ್ರಾಮ ಪಂಚಾಯತಿ ಓಟ್ ಬಂದಾಗ ಬರ್ತಾರೆ. ಯಾವಾಗಲೂ ಜ್ಞಾಪಕ ಇರೋದಿಲ್ಲ ಅವರು. ಗ್ರಾಮ ಪಂಚಾಯತಿ ಹತ್ರ ಬಚ್ಚಿದಾಗೆ ಅಣ್ಣ ತಮ್ಮದಿರು ನಮ್ಮ ದೇವರು ಒಬ್ಬಳು ಅಳಿಮಯ್ಯ ಬಾಮ ಇದ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಸಂಬಂಧಗಳು ಯಾವಾಗ ಸ್ವಲ್ಪ ಜಾಸ್ತಿ ಆಗ್ತವೆ ಅಂದರೆ ನಮ್ಮ ಸ್ವಂತ ಇಚ್ಛೆ ಇದ್ದಾಗ, ನಮಗೇನಾದ್ರು ಕೆಲಸ ಆಗಬೇಕಾದಾಗ. ಅದಕ್ಕೆ ಮಹನೀಯರು ಹೇಳ್ತಾರೆ, ಯಾರಿಗೆ ಯಾರುಂಟು ಎರವಿನ. Thank you.
ಕೂಡ ಇಲ್ಲ. ಯಾಕೆ ಅಂದ್ರೆ ಸಂದರ್ಭ ಸನ್ನಿವೇಶ ಯಾರು ಬೇಕಾದ್ರೂ ಶತ್ರುಗಳನ್ನ ಮಾಡುತ್ತೆ. ಕೃತಯುಗದಲ್ಲಿ ಕಶ್ಯಪ, ಎರಡನೇ ಕಶ್ಯಪನಿಗೆ ಮಗನಾದ ಪ್ರಹ್ಲಾದ ಶತ್ರುವಾದ. ತಂದೆ ಮಗನೇ ಶ್ರೇಷ್ಠ ಸಂಬಂಧ ಅನ್ನೋ ಹಂಗಿಲ್ಲ ನಾವು. ಹಾಗೆ ತ್ರೇತಾಯುಗದಲ್ಲಿ ಅಣ್ಣನಾದ ವಾಲಿ ತಮ್ಮನಾದ ಸುಗ್ರೀವನಿಗೆ ಶತ್ರುವಾದ. ಭಾತೃ ಪ್ರೇಮದ ಕಥೆಯೂ ಅಲ್ಲೇ ಇದೆ. ಆದರೆ ಭಾತೃ ಪ್ರೇಮವನ್ನ ಕಡೆಗಣನೆ ಮಾಡಿದವ್ರ ಕಥೆನೂ ಅಲ್ಲೇ ಇದೆ ರಾಮಾಯಣದಲ್ಲಿ. ಲಕ್ಷ್ಮಣ ಅಣ್ಣನಿಗಾಗಿ ಪ್ರಾಣ ಕೊಡ್ಲಿಕ್ಕೆ ಹಿಂಜರಿಲಿಲ್ಲ, ವಾಲಿ ತಮ್ಮನ ಪ್ರಾಣ ತೆಗಿಲಿಕ್ಕೂ ಕೂಡ ಹಿಂಜರಿಲಿಲ್ಲ. ಹಾಗೆ ದ್ವಾಪರಾಯುಗದಲ್ಲಿ ತಾಯಿ ಮಗನಿಗೆ ಶತ್ರುವಾದ್ಲು ಕುಂತಿ, ತೊಟ್ಟವಾಣ ತೊಡಬೇಡ ಮಗನ ರಣಭೂಮಿಯಲ್ಲಿ ಅಂತ. ಅದು ಒಂದೊಂದೊಂದೊಂದು ಕತೆ ಒಂದೊಂದು ಯುಗದಲ್ಲಿ. ಕಲಿಯುಗದಲ್ಲಿ ಎಲ್ಲ ಊರಲ್ಲೂ ಅದೇ ಕತೆ, ಎಲ್ಲ ಮನೆಯಲ್ಲೂ ಅದೇ ಕತೆ. ಯಾರಿಗೆ ಯಾರು ಬೇಕಾದ್ರೂ ಶತ್ರು ಆಗುವ ಸನ್ನಿವೇಶ ಇದೆ. ಅದಕ್ಕೆ ಶಾಶ್ವತವಾದ ಶತ್ರುತ್ವ ಇಲ್ಲ, ಶಾಶ್ವತವಾದ ಮಿತ್ರತ್ವನೂ ಕೂಡ ಇಲ್ಲ ಜಗತ್ತಲ್ಲಿ. ಆಯಾಯ ಸಂದರ್ಭ, ಆಯಾಯ ಕಾಲಘಟ್ಟ ನಮ್ಮನ್ನು ಆ ಸ್ಥಿತಿಗೆ ದೂಡುತ್ತೆ ಅಂತ. ಇವೆಲ್ಲ ಇದ್ರೂ ಕೂಡ ಮನಸ್ಥಿತಿಯನ್ನು ಉತ್ತಮವಾಗಿಟ್ಟುಕೊಂಡಾಗ ಜೀವನ ಉತ್ತುಂಗವಾಗಿ ಉಜ್ಜೀವನವಾಗಿ ಸಾಗುತ್ತೆ ಅಂತ. ಜೀವನವನ್ನು ನಾವೆಲ್ಲರೂ ಕೂಡ ಸಾಗಿಸೋಣ ಅಂತೇಳಿ.